ಆ ಚುನಾವಣಾ ಸಂದರ್ಭದಲ್ಲಿ ಈ ಬಿಜೆಪಿ ಅನ್ನೋ ಪಕ್ಷನ ಕಿತ್ತೊಗೆಯಬೇಕಾಗಿದೆ. ಅದಕ್ಕಾಗಿ ಬಂಧುಗಳೇ, ಯಾಕಂದ್ರೆ ಇವತ್ತು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕಾದಂತ ಪ್ರಧಾನಮಂತ್ರಿ ಅವರು ಅಟ್ಲೀಸ್ಟ್ ಬಂದು ಅವ್ರು ಏನು ಧರಣಿ ಕೊಟ್ಟಿದ್ದಾರ ಅವ್ರ ಪ್ಲೇಸ್ಗೆ ಅವ್ರ ಜಾಗಕ್ಕೆ ಬಂದು ನಿಮ್ಗೆ ಏನಾಗಿದಮ್ಮ ಅಂತ ಕೇಳುವ ಸೌಜನ್ಯ ಕೂಡ ಇಲ್ಲ. ಅದೇ ರೀತಿ ಒಂದು ವರ್ಷದವರೆಗೆ ರೈತರು ಧರಣಿ ಕೂತಾಗ ಕೂಡ ಇದೇ ರೀತಿ ಮಾಡಿದಂತ ಪ್ರಧಾನಮಂತ್ರಿ ಇನ್ನೇನೋ ಇವರು ನ್ಯಾಯ ಕೊಡಕ್ ಸಾಧ್ಯ ಐತಿ. ಅದಕ್ಕೆ ಇವರನ್ನ ಒತ್ತೋಡಿಸುವ ಕೆಲಸವನ್ನ ನಾವು ನೀವು ಮಾಡಬೇಕಾಗಿದೆ. ಏನು ಕರ್ನಾಟಕದಲ್ಲಿ ಮಾಡಿದ್ದಾರೆ ಅದೇ ರೀತಿ ಇವತ್ತು ಇಡೀ ಭಾರತದಲ್ಲಿ ಕೂಡ ಆ ಕೆಲಸ ಆಗಬೇಕಾಗಿದೆ. ಅದಕ್ಕೆ ತಯಾರಿಯನ್ನ ಇವತ್ತಿನಿಂದಲೇ ನಾವೆಲ್ಲ ಶುರು ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಘೋಷಣೆ ಅಂದ್ರೆ ಘೋಷಣೆ.